ನೀವಿನ್ನೂ ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. नमस्कार डायमंड कन्नड न्यूज के स्वागत ना डॉक्टर बी योगेश मोदलिगे हेडलाइन्स तालूकिन हारनहळ्ळि होबळि चप्पलहळ्ळि ग्राम पंचायत के सेरिद एंटु केरेगळ हराजु इंदु ग्राम पंचायत अध्यक्षरद श्रीयुत सिके वेंकटेश्वर अध्यक्षतेयल्लि चप्पलहळ्ळि ग्राम पंचायत आवरणदल्लि केरे हराजु बहिरंगवागि नेरवेरितु कर्नाटक मानव हक्कुगळ जनजागृति वेदिके वतियिंद बेल्लूरु पट्टणदल्लि एल्लेंदरल्लि संते नडेसुत्तिरुवुदु हागू अंगडि मुकुट्टुगळन्नु हाक्तारो बग्गे ओंदु कडे स्वंत नडेसुवुदागिरुव बग्गे कोरि पट्टण पंचायत अधिकारिगळिगे मनवि पत्रवन्न सल्लिसलायितु केरेयल्लि दन तुळियलु होद एरडु युवकरु केरे नीरिनल्लि मुळुगि सावनप्पिरुव ಪಿರಿಯಾಪಟ್ಟಣ ತಾಲೂಕಿನ ಹಸುವಿನ ಕಾವಲು ಗ್ರಾಮದಲ್ಲಿ ಜರುಗಿದೆ. ಪರಿವರ್ತನಾ ಟ್ರಸ್ಟ್ ಅಧ್ಯಕ್ಷ ಸಮಾಜ ಸೇವಕ ಡಾಕ್ಟರ್ ಎನ್ಎಸ್ ಇಂದ್ರೇಶ್ ರವರ 40ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಹಾಗೂ ರಕ್ತದಾನ ಶಿಬಿರವನ್ನು ನಡೆಸಲಾಯಿತು. ಹಲಗೂರು ಸಮೀಪದ ಗುಂಡಾಪುರ ಕೇಚಪಡಿ ಇರುವ ರಾಮಣ್ಣನವರ ಎಸ್ಟೇಟ್ನಲ್ಲಿ ನಮ್ಮ ಹಳ್ಳಿ ಜಾನಪದ ಕಾರ್ಯಕ್ರಮ ಗಗನಚುಕ್ಕಿ ಸಾಂಸ್ಕೃತಿಕ ಕಲಾವೃಂದ ಜೋಗಳಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅರಿವು ಮೂಡಿಸುವ ಟ್ರಸ್ಟ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ತಾಲೂಕಿನ ಹಾರನಹಳ್ಳಿ ಹೋಬಳಿ ಚಪ್ಪರದಹಳ್ಳಿ ಗ್ರಾಮ ಪಂಚಾಯತಿಗೆ ಸೇರಿದ ಎಂಟು ಕೆರೆಗಳ ಹರಾಜು ಇಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಯುತ ಸಿಕೆ ವೆಂಕಟೇಶ್ವರ ಅಧ್ಯಕ್ಷತೆಯಲ್ಲಿ ಚಪ್ಪರದಹಳ್ಳಿ ಗ್ರಾಮ ಪಂಚಾಯತಿ ಆವರಣದಲ್ಲಿ ಕೆರೆ ಹರಾಜು ಬಹಿರಂಗವಾಗಿ ನೆರವೇರಿತು. ಈ ಕೆರೆಯ ಅಭಿವೃದ್ಧಿ ಹಾಗೂ ಮೀನು ಪಾಶುವಾರು ಹಕ್ಕನ್ನ 5 ವರ್ಷಗಳ ಅವಧಿಗೆ ಹರಾಜು ಮಾಡುವ ಮೂಲಕ ಮೀನು ಪಾಶುವಾರ ಹಕ್ಕನ್ನ ನೀಡಲಾಯಿತು. ಈ ಚಪ್ಪರದಹಳ್ಳಿ ಗ್ರಾಮ ಪಂಚಾಯತಿಯ ವ್ಯಾಪ್ತಿಗೆ ಸೇರಿದ ಪಿಕಾಪು ಕೆರೆ, ವಡ್ಡರ ಬೈಲುಕುಪ್ಪೆ ಕೆರೆ, ಹಳಿಯೂರು ಕೆರೆ, ಹೊಸಕೆರೆ, ಹಳೆಕೆರೆ, ಜಗನಕಟ್ಟೆ ಕೆರೆ, ಮರಿಗಿನೆ ಕೆರೆ, ವಡೀರಿ ಕೆರೆ ಈ ಎಂಟು ಕೆರೆಗಳ बहिंग ग्राम पंचायत अध्यक्ष सिके वेंकटेश उपाध्यक्ष मीनाक्षी इतर हाजर अरुण बिन कालेगौड़ चप्पदहळ्ळि इवे अंतिम बिड निर्तु बिड इपत् सवि अद्क नाक सवि रूपये सेसु इपत्क सवि रूपये कटे हलियूर के अंतिम बिड कांतराज बिन पुट्स्वामी रवे नि अंतिम बिड सवि रूपाय सविद नानूर रूपाय सेसु ಕರ್ನಾಟಕ ಮಾನವ ಹಕ್ಕುಗಳ ಜನಜಾಗೃತಿ ವೇದಿಕೆ ವತಿಯಿಂದ ಬೆಳ್ಳೂರು ಪಟ್ಟಣದಲ್ಲಿ ಎಲ್ಲೆಂದರಲ್ಲಿ ಸಂತೆ ನಡೆಸುತ್ತಾ ಇರೋದು ಹಾಗೂ ಅಂಗಡಿ ಮುಗಟ್ಟುಗಳನ್ನು ಹಾಕ್ತಾ ಇರೋ ಬಗ್ಗೆ ಒಂದು ಕಡೆ ಸ್ವಂತ ನಡೆಸೋದಾಗಿರುವ ಬಗ್ಗೆ ಕೋರಿ ಪಟ್ಟಣ ಪಂಚಾಯತಿ ಅಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ನಂತರ ಮಾತನಾಡಿದ ಅವರು, ಈ ಕೂಡಲೇ ಈಗಿನ ಪರಿಸ್ಥಿತಿ ಒಂದೇ ಸ್ಥಳದಲ್ಲಿ ಸಂತೆ ನಡೆಸುವಂತೆ ವ್ಯಾಪಾರಸ್ಥರಿಗೆ ತಿಳಿಸಲಾಗುವುದು ಎಂದು ಪಟ್ಟಣ ಪಂಚಾಯತಿ ಅಧಿಕಾರಿ ಮಾನವ ಹಕ್ಕುಗಳ ಜನಜಾಗೃತಿ ವೇದಿಕೆಯ ಪದಾಧಿಕಾರಿಗಳ ಜೊತೆ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರ ವಿಭಾಗದ ರಾಜ್ಯಾಧ್ಯಕ್ಷರಾದ ಶ್ರೀ ನದೀಂ ಪಾಷಾ ಅವರು, ಲಿಖತ್ ಪಾಷಾ ಅವರು, ಇಮ್ರಾದ್ ಹರ್ಷಾದ್ ಅವರು ಸೇರಿದಂತೆ ಇನ್ನಿತರರು ಭಾಗವಹಿಸಿದರು. ಕೆರೆಯಲ್ಲಿ ದನ ತುಳಿಯಲು ಹೋದ ಎರಡು ಯುವಕರು ಕೆರೆ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿರುವ ಘಟನೆ ಪಿರಿಯಾಪಟ್ಟಣ ತಾಲೂಕಿನ ಹಸುವಿನ ಕಾವಲು ಗ್ರಾಮದಲ್ಲಿ ಜರುಗಿದೆ. ಇಂದು ಬೆಳಗ್ಗೆ 8:30 ರ ಸರಿಸುಮಾರಿಗೆ ತಮ್ಮ ತಮ್ಮ ಹಸುಗಳನ್ನು ಕೆರೆಯಲ್ಲಿ ತುಳಿಯಲು ಹೋಗಿದ್ದ ಇದೇ ಗ್ರಾಮದ ದರ್ಶನ್ ಹಾಗೂ ರಂಜಿತ್ ಎಂಬ ಯುವಕರು ಹಸುಗಳಿಗೆ ಕಟ್ಟಿದ್ದ ಹಗ್ಗದ ಸಮೇತ ಕೆರೆ ನೀರಿಗೆ ಇಳಿದಿದ್ದು ಹಸುವನ್ನು ಮೈ ತೊಳೆಯುವ ಸಂದರ್ಭ ಹಸುಗಳ ಹಗ್ಗಗಳನ್ನು ತಮ್ಮ ಕಾಲಿಗೆ ಸುತ್ತಿಕೊಂಡು ಹಸುಗಳನ್ನು ತುಳಿತಾ ಇದ್ರು ಅಂತ ತಿಳಿಯಲಾಗಿದೆ. ಈ ಸಂದರ್ಭ ಬೆದರಿದ ಹಸುಗಳು ಹಗ್ಗದ ಮೇಲೆ ಸಮೇತ ಯುವಕರನ್ನು ಎಳೆದೊಯ್ದು ಪರಿಣಾಮ ಇಬ್ಬರು ಯುವಕರು ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ ಘಟನೆ ಜರುಗಿದೆ. ಇನ್ನು ಈ ಸುದ್ದಿ ತಿಳಿದ ತಕ್ಷಣ ಬೆಟ್ಟದಪುರ ಪೊಲೀಸರು ಮುಳುಗು ತಜ್ಞರೊಂದಿಗೆ ಸ್ಥಳಕ್ಕೆ ಆಗಮಿಸಿ ದರ್ಶನ್ ಹಾಗೂ ರಂಜಿತ ಎಂಬ ಯುವಕರ ಶವಗಳನ್ನು ಹೊರತೆಗೆಯುವಲ್ಲಿ ಯಶಸ್ವಿಯಾಗಿದ್ದು ಈ ಕುರಿತು ಬೆಟ್ಟದಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ಪರಿವರ್ತನಾ ಟ್ರಸ್ಟ್ ಅಧ್ಯಕ್ಷ ಸಮಾಜ ಸೇವಕ ಡಾಕ್ಟರ್ ಎನ್ಎಸ್ ಇಂದ್ರೇಶ್ ರವರ 40ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಹಾಗೂ ರಕ್ತದಾನ ಶಿಬಿರವನ್ನು ನಡೆಸಲಾಯಿತು. ಮೊದಲಿಗೆ ತಾಲೂಕಿನ ಕೆರೆತಣ್ಣೂರು ಹುತ್ತಿ ತಿಮ್ಮಪ್ಪ ದೇವಸ್ಥಾನದಲ್ಲಿ ಪೂಜಾ ಕಾರ್ಯಕ್ರಮ, ನಂತರ ಲಕ್ಷ್ಮೀಸಾಗರ ಜಕ್ಕನಹಳ್ಳಿ ಹಾಗೂ ಪಾಂಡವಪುರ ಭೋವಿ ಕಾಲೋನಿಯ ರಾಮಮಂದಿರ ಪರಿವರ್ತನಾ ಟ್ರಸ್ಟ್ ಕಚೇರಿ ಹಾಗೂ ಕೆನ್ನಾಳು ಸಂಪ್ರದಾಯ ಕನ್ವೆನ್ಷನ್ ಸಭಾಂಗಣದಲ್ಲಿ ಕೇಕ್ ಕತ್ತರಿಸಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ಳಲಾಯಿತು. ಇನ್ನು ಬಳಿಕ ರಕ್ಷಾಬಂಧನ ಕಾರ್ಯಕ್ರಮ ಪರಿವರ್ತನಾ ಟ್ರಸ್ಟ್ ಕಚೇರಿಯಲ್ಲಿ ಜರುಗಿತು. ಈ ವೇಳೆ ಬಿಜೆಪಿ ಮುಖಂಡರಾದ ಎಸ್ಟಿ ಸೋಮಶೇಖರ್, ಕೊಡಾಲ ಅಶೋಕ್, ಯಲಕೆರೆ ಹಿರೇಗೌಡ, ಸುನೀಲ್ ಕುಮಾರ್, ಸ್ಟಾಫ್ ನರ್ಸ್ಗಳಾದ ಸೋಮಣ್ಣ ಇತರರು ಹಾಜರಿದ್ದರು. ನಾಗರಿಕ ಬಂಧುಗಳೇ ಹಾಗೂ ಪತ್ರಕರ್ತ ಬಂಧುಗಳೇ, ಇವತ್ತಿನ ದಿವಸ ಒಂದು ನಮಗೆ ಡಾಕ್ಟರ್ ಇಂದ್ರೇಶ್ ರವರ ಹುಟ್ಟು ಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ. ಆ ಹುಟ್ಟು ಹಬ್ಬದ ಆಚರಣೆ ಅಂಗವಾಗಿ ಜನರಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಎಷ್ಟು ಜನ ರೋಗಿಗಳಿದ್ದಾರೆ, ಕೋವಿಡ್ ಆಗ್ಬೋದು, ಕೆಳಗಡೆ ಪೇಷೆಂಟ್ಗಳಾಗ್ಬೋದು, ಅವ್ರಿಗೆ ಬನ್ನು ಎಲ್ಲ ಥರದ ಹಣ್ಣನ್ನು ವಿತರಣೆ ಮಾಡಿದ್ದೀವಿ. ಡಾಕ್ಟರ್ ಇಂದ್ರೇಶ್ ರವರಿಗೆ ಆ ತಾಯಿ ಚಾಮುಂಡೇಶ್ವರಿ ಆರೋಗ್ಯ ಕೊಟ್ಟು ಅಧಿಕಾರ ಕೊಟ್ಟು ಅವ್ರಿಗೆ ಒಳ್ಳೆದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಇದು ಪರಿವರ್ತನಾ ಟ್ರಸ್ಟ್ ವತಿಯಿಂದ ನಡೀತಾ ಇರುವಂಥ ಹಣ್ಣು ಹಂಪಲ ವಿತರಣೆ ಕಾರ್ಯಕ್ರಮ. ಕಲಗೂರು ಸಮೀಪದ ಗುಂಡಾಪುರ ಗೇಟ್ ಬಳಿ ಇರುವ ರಾಮಣ್ಣನವರ ಎಸ್ಟೇಟ್ನಲ್ಲಿ ನಮ್ಮ ಹಳ್ಳಿ ಜಾನಪದ ಕಾರ್ಯಕ್ರಮ, ಗಗನಚುಕ್ಕಿ ಸಾಂಸ್ಕೃತಿಕ ಕಲಾವೃಂದ, ಜೋಗುಳಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅರಿವು ಮೂಡಿಸುವ ಟ್ರಸ್ಟ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮವನ್ನು ದಡವಾಯಿ ಕೋಡಿಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಬಿವಿ ಪ್ರಕಾಶ್ ಕಾಮಗಾರಿ ನಡೆಯುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ್, ಸದಸ್ಯ ರಾಜೇಂದ್ರ, ಚಿಕ್ಕಸ್ವಾಮಿ, ಮಹೇಶ್ ಕುಮಾರ್ ಕುಮಾರ್, ಬಾಳೆಹೊನ್ನಿಗ ಶಿವಪ್ರಕಾಶ್ ಹಾಜರಿದ್ದರು. ಕೋವಿಡ್ 3ನೇ ಅಲೆಯ ಆತಂಕದಲ್ಲಿಯೂ ವಿದ್ಯಾರ್ಥಿಗಳ ಭವಿಷ್ಯದ ಹಿತದೃಷ್ಟಿಯಿಂದ ತರಗತಿಗಳನ್ನು ತೆರೆಯಲು ಅನುಮತಿ ನೀಡಿದ ಸರ್ಕಾರ ಕೆಲವೊಂದು ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿ ತರಗತಿಗಳನ್ನು ನಡೆಸಲು ಅನುಮತಿಯನ್ನು ನೀಡಿದೆ. ಆದರೆ ಖಾಸಗಿ ಕಾಲೇಜು ಆಡಳಿತಕ್ಕೆ ಮಾತ್ರ ಈ ಮಾರ್ಗಸೂಚಿಗಳು ಅನ್ವಯವಾದಂತೆ ಕಾಣ್ತಾ ಇಲ್ಲ. ಕೋವಿಡ್ ನಿಯಮಗಳನ್ನು ಅನುಸರಿಸಬೇಕಾಗಿದ್ದ ಕಾಲೇಜುಗಳಲ್ಲಿ ಸಂಪೂರ್ಣ ಕೋವಿಡ್ ನಿಯಮಗಳನ್ನು ಗಾಳಿಗೆ ತೂರಿ ಒಂದು ಕೊಠಡಿಯಲ್ಲಿ 60 ವಿದ್ಯಾರ್ಥಿಗಳಿಂದ 70 ವಿದ್ಯಾರ್ಥಿಗಳನ್ನು ಕೂರಿಸಿ ಒಂದು ಬೆಂಚ್ನಲ್ಲಿ ಇಬ್ಬರು ವಿದ್ಯಾರ್ಥಿಗಳನ್ನು ಕೂರಿಸಬೇಕಿದ್ದ ಸ್ಥಳದಲ್ಲಿ 5 ಹಾಗೂ 4 ವಿದ್ಯಾರ್ಥಿಗಳನ್ನು ಕೂರಿಸಿ ತರಗತಿಗಳು ನಡೆಸುತ್ತಿರುವ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಖಾಸಗಿ ಕಾಲೇಜುಗಳಲ್ಲಿ ಕಂಡುಬಂದಿದೆ. ಶ್ರೀನಿವಾಸಪುರ ಪಟ್ಟಣದ ಗಂಗೋತ್ರಿ ಪಿಯು ಕಾಲೇಜು, ಭೈರವೇಶ್ವರ ಕಾಲೇಜು, ಇದೇ ರೀತಿ ತಾಲೂಕಿನ ಬಹುತೇಕ ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ಕೋವಿಡ್ ಮಾರ್ಗಸೂಚಿಗಳನ್ನು ಪಾಲನೆ ಮಾಡದೆ ತರಗತಿಗಳನ್ನು ನಡೆಸುತ್ತಿದ್ದು ಯಾವೊಬ್ಬ ಅಧಿಕಾರಿಯೂ ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಿ ಕೋವಿಡ್ ಮಾರ್ಗಸೂಚಿಗಳನ್ನು ಪಾಲನೆ ಮಾಡ್ತಿದ್ದಾರೋ ಇಲ್ಲವೋ ಎಂಬುದನ್ನು ಪರಿಶೀಲಿಸಬೇಕೆಂಬ ಅರಿವು ಕೂಡ ಇಲ್ಲದಂತಾಗಿದೆ. ಸರ್ಕಾರ ದಿನ ಬೆಳಿಗಾದ್ರೆ 3ನೇ ಅಲೆ ಮಕ್ಕಳಿಗೆ ಹೆಚ್ಚಾಗಿ ಕಾಡುತ್ತೆ ಎಂಬ ಮುನ್ಸೂಚನೆಯನ್ನು ನೀಡ್ತಾ ಇದ್ರೂ ಸರ್ಕಾರದ ಅಧಿಕಾರಿಗಳು ಮಾತ್ರ ದಿವ್ಯ ನಿರ್ಲಕ್ಷ್ಯ ತೋರ್ತಾ ಇರೋದು ಮಾತ್ರ ವಿಪರ್ಯಾಸವೇ ಸರಿ. ಆದರೆ ಮಾರ್ಗಸೂಚಿಗಳನ್ನು ಪಾಲನೆ ಮಾಡದೆ ತರಗತಿಗಳನ್ನು ನಡೆಸ್ತಾ ಇರೋ ಕಾಲೇಜುಗಳ ವಿರುದ್ಧ ಸಂಬಂಧಪಟ್ಟ ಅಧಿಕಾರಿಗಳು ಯಾವ ರೀತಿ ಕ್ರಮ ಜರುಗಿಸುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ. ಖಾಸಗಿ ಪಿಯು ಕಾಲೇಜಿನಲ್ಲಿ ಕಳ್ಳರ ಕೈ ಚಳಕ ತಡರಾತ್ರಿ ಜರುಗಿದೆ. ಹೌದು, ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ತಡಿಗೋಲ್ ಕ್ರಾಸ್ನಲ್ಲಿರುವ ಶತಶೃಂಗ ಪಿಯು ಕಾಲೇಜಿನಲ್ಲಿ ಈ ಘಟನೆ ನಡೆದಿದ್ದು ತಡರಾತ್ರಿ ಕಾಲೇಜು ಕಚೇರಿ ಬೀಗವನ್ನು ಒಡೆದು ಯುಪಿಎಸ್ ಬ್ಯಾಟರಿ, ಟಿವಿ, ವಾಟರ್ ಮೋಟರ್ ಕಳವು ಮಾಡಿದ್ದಾರೆ. ಇನ್ನು ನಿನ್ನೆಯಷ್ಟೇ ಕಾಲೇಜು ಆರಂಭಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದ ಕಾಲೇಜು ಆಡಳಿತ ಮಂಡಳಿ ಇದೀಗ ದಿಗ್ಭ್ರಾಂತವಾಗಿದೆ. ಕೋವಿಡ್ನಿಂದ ಕಂಗೆಟ್ಟಿದ್ದ ಕಾಲೇಜು ಆಡಳಿತ ಮಂಡಳಿಗೆ ಕಳ್ಳತನದಿಂದ ಗಾಯದ ಮೇಲೆ ಇದೀಗ ಬರೆ ಇಳಿದಂತಾಗಿದೆ. ಇನ್ನು ಈ ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ.